ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಹನ್ನೆರಡು ಒಂದು ಜೀಪು ನಾಲ್ಕು ಗಂಟೆಗಳಲ್ಲಿ ನೂರ ಎಂಬತ್ತು ಕಿಲೋಮೀಟರ್ ವೇಗವನ್ನು ಕ್ರಮಿಸಿತು ಅಷ್ಟೇ ದೂರವನ್ನು ಮೂರು ಗಂಟೆಗಳಲ್ಲಿ ಕ್ರಮಿಸಬೇಕಾದರೆ ತನ್ನ ವೇಗವನ್ನು ಎಷ್ಟು ಹೆಚ್ಚಿಸಿಕೊಳ್ಳಬೇಕು ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಎ ಗಂಟೆಗೆ ಅರುವತ್ತು ಕಿಲೋಮೀಟರ್ ಉತ್ತರ ಬಿ ಗಂಟೆಗೆ ನಲವತ್ತೈದು ಕಿಲೋಮೀಟರ್ ಗಂಟೆಗೆ ಮೂವತ್ತು ಕಿಲೋಮೀಟರ್ ಉತ್ತರ ಡೀನಲ್ಲಿ ಗಂಟೆಗೆ ಹದಿನೈದು ಕಿಲೋಮೀಟರ್ ಅಂತ ಇದೆ ಕ್ವಶನನ್ನು ಪ್ರಶ್ನೆನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಒಂದು ಜೀಪ್ ಇದೆಯಲ್ಲ ಒಂದು ಜೀಪ್ ಇದೆ ಅದು ನಾಲ್ಕು ಗಂಟೆಗಳಲ್ಲಿ ನೂರ ಎಂಬತ್ತು ಕಿಲೋಮೀಟರ್ ವೇಗವನ್ನು ಕ್ರಮಿಸಿತು ಅಂದರೆ ದೂರ ಎಷ್ಟಿದೆ ಎಷ್ಟು ದೂರ ಅಂತ ಹೇಳಿದ್ರೆ ನೂರ ಎಂಬತ್ತು ಕಿಲೋಮೀಟ್ರಿದೆ ಆ ನೂರ ಎಂಬತ್ತು ಕಿಲೋಮೀಟರನ್ನು ಅದು ನಾಲ್ಕು ಗಂಟೆಗಳಲ್ಲಿ ಅದು ರೀಚ್ ಆಗುತ್ತೆ ಅಂದರೆ ಕ್ರಮ ಅಲ್ಲಿಗೆ ತಲುಪುತ್ತೆ ಆಯಿತಾ ಅಷ್ಟೇ ದೂರನ ಅದೇ ದೂರ ನೂರ ಎಂಬತ್ತು ಕಿಲೋಮೀಟ್ರ್ ದೂರನೇ ಈಗ ಮೂರು ಗಂಟೆನಲ್ಲಿ ಅದನ್ನು ತಲುಪಬೇಕು ದೂರ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಅದನ್ನು ತ್ರೀ ಹಾರ್ಸಲ್ಲೇ ರೀಚ್ ಆಗಬೇಕದು ಹಾಗಾದರೆ ತನ್ನ ವೇಗವನ್ನು ಎಷ್ಟು ಹೆಚ್ಚಿಸಿಕೊಳ್ಳಬೇಕು ಅಂತ ಕೇಳಿದ್ದಾರೆ ಅಲ್ವಾ ತನ್ನ ವೇಗನ ಎಷ್ಟು ಹೆಚ್ಚಿಸ್ಕೋಬೇಕು ಅಂತ ಕೇಳಿದ್ದಾರೆ ಈಗ ಇಲ್ಲಿ ಒಂದು ಪ್ಲೇಸ್ ಇದೆ ಅದಾಯ್ತಲ್ಲ ಆ ಪ್ಲೇಸಿಂದ ಇನ್ನೊಂದು ಪ್ಲೇಸ್ದು ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ ನೂರ ಎಂಬತ್ತು ಕಿಲೋಮೀಟ್ರ್ ಈ ಜೀಪ್ ಏನು ಮಾಡಿದರೆ ಫಸ್ಟ್ ಕೇಸಲ್ಲಿ ಒಂದು ಜೀಪ್ ಇದೆಯಲ್ಲ ಆ ಜೀಪು ಸೊ ಒನ್ ಒನ್ ಏಯ್ಟಿ ಕಿಲೋಮೀಟರ್ ದೂರನ ಫೋರ್ ಹಾರ್ಸಿಗೆ ಒನ್ ಏಯ್ಟಿ ಕಿಲೋಮೀಟರ್ ತಗೊಂಡಿದೆ ಅಂದರೆ ನೂರ ಎಂಬತ್ತು ಕಿಲೋಮೀಟರ್ ಇರೋ ದೂರನ ಡಿಸ್ಟೆನ್ಸ್ ಇರೋದನ್ನು ಫೋರ್ ಹಾರ್ಸ್ ತಗೊಂಡಿದೆ ಅದು ಅದು ರೀಚ್ ಆಗಲಿಕ್ಕೆ ಒಂದು ಪ್ಲೇಸಿಂದ ಅನದರ್ ಪ್ಲೇಸಿಗೆ ಒನ್ ಏಯ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು ಅದನ್ನು ತಲುಪಲಿಕ್ಕೆ ಅದು ಫೋರ್ ಹಾರ್ಸ್ ತೊಗೊಂಡಿದೆ ಜೀಪ್ ಹಾಗಾದರೆ ಇದು ಪರ್ ಹವರಿಗೆ ಎಷ್ಟು ಸ್ಪೀಡಲ್ಲಿ ಹೋಗಿದೆ ನೋಡಬೇಕು ಒಂದು ಅಪ್ರಾಕ್ಸಿಮೇಟ್ ಆಗಿ ಓಕೆ ಪರ್ ಹವರ್ ಅಂದರೆ ಒನ್ ಹಾರ್ಸಿಗೆ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಅದು ಹೋಗಿದೆ ಚೆಕ್ ಮಾಡೋಣ ಮೊದಲು ಸೊ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆಯಿತು ಕ್ವಶನ್ ಮಾರ್ಕ್ ಈಕ್ವಲ್ ಟು ಒನ್ ಹಾರ್ಸ್ ಇಂಟು ಒನ್ ಏಯ್ಟಿ ಕಿಲೋಮೀಟರ್ ಡಿವೈಡೆಡ್ ಬೈ ಫೋರ್ ಹಾರ್ಸ್ ಸೊ ಹವರ್ಸ್ ಅವರ್ಸ್ ಗಿಟ್ ಕ್ಯಾನ್ಸಲ್ ಫೋರ್ ಒನ್ಸ ಫೋರ್ ಫೋರ್ಟಿ ಫೈಸ ಸೊ ಫೋರ್ ಫೋರ್ಟಿ ಫೈ ಈಸ್ ಒನ್ ಏಯ್ಟಿ ಸೊ ದೆನ್ ಕ್ವಶನ್ ಮಾರ್ಕಲ್ಲಿ ಪ್ಲೇಸಲ್ಲಿ ಏನು ಬರುತ್ತೆ ಫೋರ್ಟಿ ಫೈ ಕಿಲೋಮೀಟರ್ ಅಂದರೆ ಒನ್ ಹಾರ್ಸಿಗೆ ಫೋರ್ಟಿ ಫೈ ಕಿಲೋಮೀಟರ್ ಸ್ಪೀಡಲ್ಲಿ ವ ಫೋರ್ಟಿ ಫೈ ಕಿಲೋಮೀಟರಿಗೆ ಒನ್ ಹಾರಲ್ಲಿ ಫೋರ್ಟಿ ಫೈವ್ ಕಿಲೋಮೀಟರ್ ಬಂದಿದೆ ಇದೇ ಥರ ಸ್ಪೀಡ್ ಆದರೆ ಫೋರ್ ಹಾರ್ಸಿಗೆ ಅದೇನು ಏನು ಮಾಡಿದೆ ಒನ್ ಏಯ್ಟಿ ಕಿಲೋಮೀಟರ್ ಬಂದು ಕೂತ್ಕೊಳ್ಳುತ್ತೆ ಗೊತ್ತಾಯ್ತಲ್ಲ ಬರುತ್ತೆ ಸೊ ಇವಾಗ ಏನು ಮಾಡಬೇಕು ಅಂದರೆ ಒನ್ ಏಯ್ಟಿ ಕಿಲೋಮೀಟರ್ ಇರೋ ದೂರನ ಫೋರ್ ಹಾರ್ಸಿಗೆ ರೀಚ್ ಆಗಬೇಕು ಅಂದರೆ ಅದರದ್ದು ಸ್ಪೀಡ್ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಹವರ್ ಅಂತ ಆಗಿದೆ ಗೊತ್ತಾಯ್ತಲ್ಲ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಹವರ್ ಒನ್ ಏಯ್ಟಿ ಕಿಲೋಮೀಟರ್ ರೀಚ್ ಆಗಲಿಕ್ಕೆ ಗೊತ್ತಾಯ್ತಲ್ಲ ರೀಚ್ ಆಗಲಿಕ್ಕೆ ಸೊ ಪರ್ ಹವರಿಗೆ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಹವರ್ ಸ್ಪೀಡಲ್ಲಿ ಅದು ಹೋಗಿದೆ ಜೀಪ್ ಈಗ ಇದೇ ಡಿಸ್ಟೆನ್ಸನ್ನು ತ್ರೀ ಹಾರ್ಸಿಗೆ ರೀಚ್ ಆಗಬೇಕಾದ್ರೆ ಪರ್ ಹವರಿಗೆ ಎಷ್ಟು ಸ್ಪೀಡಲ್ಲಿ ಹೋಗಿದೆ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಸ್ಪೀಡಲ್ಲಿ ಹೋಗಬೇಕಾಗತ್ತೆ ಅಂತ ಹಾಗಾದರೆ ಇಲ್ಲಿ ತ್ರೀ ಹಾರ್ಸಿಗೆ ತ್ರೀ ಹಾರ್ಸಿಗೆ ಒನ್ ಏಯ್ಟಿ ಕಿಲೋಮೀಟರ್ ರೀಚ್ ಆಗಬೇಕಂದ್ರೆ ಒನ್ ಏಯ್ಟಿ ಕಿಲೋಮೀಟರ್ ರೀಚ್ ಆಗಬೇಕಂದ್ರೆ ಪರ್ ಹವರಿಗೆ ಎಷ್ಟು ಸ್ಪೀಡಲ್ಲಿ ಅದು ಹೋಗಬೇಕು ಓಕೆ ಮತ್ತೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ವಶನ್ ಈಕ್ವಲ್ ಟು ಒನ್ ಹಾರ್ಸ್ ಇಂಟು ಒನ್ ಏಯ್ಟಿ ಕಿಲೋಮೀಟರ್ ಡಿವೈಡ್ ಬೈ ತ್ರೀ ಹಾರ್ಸ್ ಸೊ ಹಾರ್ಸ್ ಹಾರ್ಸ್ ಕೆಟ್ ಕ್ಯಾನ್ಸಲ್ ತ್ರೀ ಒನ್ಸ ಸಿಕ್ಸ್ಟಿ ತ್ರೀ ಓಕೆ ಸೊ ಅಲ್ಲಿಗೆ ಒನ್ ಹವರಿಗೆ ಒನ್ ಹವರಿಗೆ ಅದು ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ತ್ರೀ ಹಾರ್ಸಿಗೆ ಸೊ ಒನ್ ಏಯ್ಟಿ ಕಿಲೋಮೀಟರ್ ರೀಚ್ ಆಗುತ್ತೆ ತ್ರೀ ಅದು ಒನ್ ಏಯ್ಟಿ ಕಿಲೋಮೀಟರ್ ರೀಚ್ ಆಗಿರುತ್ತೆ ಸಪೋಸ್ ಜೀಪ್ ಏನಾದರೂ ಫಾರ್ಟಿ ಫೈವ್ ಕಿಲೋಮೀಟರ್ ಪರ್ ಹವರ್ ತೊಗೊಂಡ್ರೆ ಅದು ರೀಚ್ ಆಗೋ ಟೈಮು ಫೋರ್ ಹಾರ್ಸಿಗೆ ಒನ್ ಏಯ್ಟಿ ಕಿಲೋಮೀಟರ್ಗೆ ರೀಚ್ ಆಗುತ್ತೆ ಇಫ್ ಜೀಪ್ ಈ ಅಕಸ್ಮಾತ್ ಜೀಪ್ ಏನಾದರೂ ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಅದು ತ್ರೀ ಹಾರ್ಸಿಗೆಲ್ಲ ಒನ್ ಏಯ್ಟಿ ಕಿಲೋಮೀಟರಿಗೆ ರೀಚ್ ಆಗಿರುತ್ತೆ ಓಕೆ ಈಗ ಅವ್ರು ಕೇಳಿರೋದೇನು ಮೂರು ಗಂಟೆಗಳಲ್ಲಿ ಕ್ರಮಿಸಬೇಕಾದರೆ ತನ್ನ ವೇಗನ ಎಷ್ಟು ಹೆಚ್ಚಿಸ್ಕೋಬೇಕಂತ ಗೊತ್ತಾಯ್ತಲ್ಲ ಈಗ ಹವರ್ಸ್ ಜಾಸ್ತಿ ಆದರೆ ಏನಾಗ್ತದೆ ಸ್ಪೀಡ್ ಈಗ ಈಗ ಫೋ ಫೋರ್ ಹಾರ್ಸ್ ಇದೆ ಇಲ್ಲಿ ತ್ರೀ ಹವರ್ಸ್ ಇದೆ ಹಾಗಾದರೆ ಪರ್ ಹವರಿಗೆ ಫೋರ್ ಹಾರ್ಸ್ ಅಂದರೆ ಪರ್ ಹವರಿಗೆ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಹವರಲ್ಲಿ ಸ್ಪೀಡಲ್ಲಿ ಹೋಗಿದೆ ಹಾಗಾಗಿ ಇದು ಫೋರ್ ಹಾರ್ಸ್ ತೊಗೋತು ಅದೇ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಹವರಲ್ಲಿ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಹವರ್ನಲ್ಲಿ ಇದು ಹೋಗಿದ್ದಿದ್ರೆ ತ್ರೀ ಹಾರ್ಸ್ ಸಾಕಾಗಿತ್ತು ಇದಕ್ಕೆ ತ್ರೀ ಹಾರ್ಸಿಗೆ ಒನ್ ಏಯ್ಟಿ ಕಿಲೋಮೀಟರ್ ತೊಗೋತಾ ಇತ್ತು ಫೋರ್ಟಿ ಫೈವ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಏನಾಗ್ತದೆ ಫೋರ್ ಹಾರ್ಸ್ ಬೇಕಾಗತ್ತೆ ಗೊತ್ತಾಯ್ತಲ್ಲ ಒನ್ ಏಯ್ಟಿ ಕಿಲೋಮೀಟರ್ ಡೆಸ್ಟಿನೇಷನ್ ತಲುಪ್ಲಿಕ್ಕೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಹವರಲ್ಲಿ ಹೋದರೆ ತ್ರೀ ಹವರ್ಸಿಗೆ ತ್ರೀ ಹವರ್ಸಿಗೆಲ್ಲ ಒನ್ ಏಯ್ಟಿ ಕಿಲೋಮೀಟರ್ನ ರೀಚ್ ಆಗುತ್ತೆ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಹವರಲ್ಲಿ ಹೋದರೆ ಫೋರ್ ಹವರ್ಸ್ ತೊಗೊಳುತ್ತೆ ಒನ್ ಏಯ್ಟಿ ಕಿಲೋಮೀಟರ್ ರೀಚ್ ಆಗೋಕ್ಕೆ ಹಾಗಾದರೆ ತ್ರೀ ಹವರ್ಸಲ್ಲೇ ರೀಚ್ ಆಗಬೇಕು ಅದು ಹಾಗಾದರೆ ಎಷ್ಟು ಸ್ಪೀಡ್ನ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿದ್ರೆ ಫೋರ್ಟಿ ಫೈವ್ ಈ ಸ್ಪೀಡಲ್ಲಿ ಹೋಗ್ತಾ ಇರೋದನ್ನು ಸಿಕ್ಸ್ಟಿಗೆ ಹೋಗ್ಲಿಕ್ಕೆ ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡಿಗೆ ಹೋಗೋಕ್ಕೆ ಎಷ್ಟು ಹೆಚ್ಚಿಸ್ಕೋಬೇಕಪ್ಪ ಅಂದರೆ ನೀವು ಇದ್ರ ಎರಡ್ರದು ಡಿಫ್ರೆನ್ಸ್ ನೋಡಿ ಸೊ ಫಿಫ್ಟೀನ್ ಕಿಲೋಮೀಟರ್ ಪರ್ ಹವರ್ ಹೆಚ್ಚಿಸ್ಕೋಬೇಕಾಗಿರೋದು ಗೊತ್ತಾಯ್ತಲ್ಲ ತ್ರೀ ಹವರ್ಸ್ಗೆ ಹೋಗ್ಬೇಕಾದ್ರೆ ಪರ್ ಹವರಿಗೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಹವರಲ್ಲಿ ಹೋಗಬೇಕು ಬಟ್ ಆ ಜೀಪ್ ಹೋಗ್ತಾ ಇರೋ ಲೆವೆಲ್ ಎಷ್ಟು ಅವರಲ್ಲಿ ಅಂದರೆ ಒನ್ ಹವರಿಗೆ ಎಷ್ಟು ಇದರಲ್ಲಿ ಹೋಗ್ತಾ ಇದೆ ಅಂದರೆ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಹವರಲ್ಲಿ ಹೋಗ್ತಾ ಇದೆ ಹಾಗಾದರೆ ಮೂ ಆ ಥರ ಹೋದರೆ ಫೋರ್ ಹಾರ್ಸ್ ತೊಗೊಳತ್ತೆ ತ್ರೀ ಹವರ್ಸಲ್ಲೇ ತಲುಪಬೇಕು ಅಂದರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಬೇಕಾಗತ್ತೆ ಪರ್ ಹವರಿಗೆ ಸ್ಪೀಡ್ ಜಾಸ್ತಿ ಮಾಡಬೇಕು ಅಂದರೆ ಎಷ್ಟು ಸ್ಪೀಡ್ನ ಜಾಸ್ತಿ ಮಾಡಬೇಕು ಎಷ್ಟು ಸ್ಪೀಡ್ ಜಾಸ್ತಿ ಮಾಡಬೇಕು ಅಂದರೆ ಫಾರ್ಟಿ ಫೈವ್ಗೆ ಒಂದು ಸ್ವಲ್ಪ ಹದಿನೈದನ್ನು ಸೇರಿಸ್ಕೋಬೇಕು ನಲವತ್ತೈದಕ್ಕೆ ಹದಿನೈದನ್ನು ಸೇರಿಸಿದ್ರೆ ಎಷ್ಟು ಹೆಚ್ಚಿಸ್ಕೋಬೇಕು ಅಂತ ಕೇಳಿರೋದು ಇಲ್ಲಿ ತನ್ನ ವೇಗವನ್ನು ಎಷ್ಟು ಹೆಚ್ಚಿಸ್ಕೋಬೇಕು ಗೊತ್ತಾಯ್ತಲ್ಲ ಮೂರು ಗಂಟೆಲೇ ತಲುಪಲಿಕ್ಕೆ ಈಗ ಎಂಬತ್ತು ಕಿಲೋಮೀಟ್ರನ್ನ ನಾಲ್ಕು ಗಂಟೆ ತೊಗೊಳತ್ತೆ ಯಾಕಂದರೆ ಒಂದು ಗಂಟೆಗೆ ಫಾರ್ಟಿ ಫೈವ್ ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಜೀಪು ನಾಲ್ಕು ಗಂಟೆ ತಗೊಳುತ್ತೆ ಮೂರು ಗಂಟೆಲೆ ಬೇಗನೆ ನಾವು ತಲುಪಬೇಕು ತ್ರೀ ಹಾರ್ಸಲ್ಲೇ ತಲುಪಬೇಕು ಅಂದರೆ ಸ್ಪೀಡ್ ಅವಾಗ ಜಾಸ್ತಿ ಮಾಡ್ಕೋಬೇಕು ಹಾಗಾದರೆ ಸ್ಪೀಡು ಸಡನ್ನಾಗಿ ಜಾಸ್ತಿ ಆಗಲ್ಲ ಪರ್ ಹವರಿಗೆ ಸ್ಟಾರ್ಟಿಂಗಿಂದನೇ ಸ್ಪೀಡ್ ಬಂದರೆ ತಲುಪತ್ತೆ ಆ ಟೈಮಲ್ಲಿ ಎಲ್ಲೋ ಬಂದ್ಬಿಟ್ಟು ಅದು ಒಂದು ಎಷ್ಟು ನೂರು ಕಿಲೋಮೀಟ್ರ್ ಆದಮೇಲೆ ಸ್ಪೀಡ್ ಜಾಸ್ತಿ ಮಾಡ್ತೀನಿ ಅಂದರೆ ಆಗೋಲ್ಲ ಒಂದೇ ಸ್ಪೀಡಲ್ಲಿ ಬರಬೇಕಲ್ಲ ಹಾಗಾಗಿ ಪರ್ ಹವರಿಗೆ ಅದು ಸಿಕ್ಸ್ಟಿ ಕಿಲೋಮೀಟರ್ ಪರ್ ಹವರಲ್ಲಿ ಬಂದರೆ ಮಾತ್ರ ಅದು ತ್ರೀ ಹಾರ್ಸಲ್ಲಿ ತ್ರೀ ಹವರ್ಸಿಗೆ ಒನ್ ಏಯ್ಟಿ ಕಿಲೋಮೀಟರ್ ರೀಚ್ ಆಗೋಕ್ಕೆ ಸಾಧ್ಯ ಹಾಗಾದರೆ ಎಷ್ಟು ಹೆಚ್ಚಿಸ್ಕೋಬೇಕಂದ್ರೆ ಬರೋ ಸ್ಪೀಡು ಫೋರ್ಟಿ ಫೈವ್ ಕಿಲೋಮೀಟ್ರ್ ಬರ್ತಾ ಇದೆ ಸ್ವಲ್ಪ ಹದಿನೈದು ಇನ್ನೊಂದು ಹದಿನೈದು ಜಾಸ್ತಿ ಮಾಡಿಕೊಂಡ್ರೆ ಗೊತ್ತಾಯ್ತಲ್ಲ ಅಂದರೆ ಫೋರ್ಟಿ ಫೈವ್ ಕಿಲೋಮೀಟ್ರ್ ಪರ್ ಹವರಲ್ಲೇ ಅದು ಓಡ್ತಾ ಇರೋದು ಜೀಪು ಸ್ವಲ್ಪ ಹದಿನೈದು ಕಿಲೋಮೀಟ್ರ್ ಒನ್ ಹಾರಿಗೆ ಸಿಕ್ಸ್ಟಿ ಕಿಲೋಮೀಟ್ರ್ ರೀ ಸಿಕ್ಸ್ಟಿ ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಹದಿನೈದು ಕಿಲೋಮೀಟ್ರ್ ಪರ್ ಹವರ್ ಮಾಡಿಕೊಂಡ್ರೆ ಸೊ ರೀಚ್ ಆಗುತ್ತೆ ಓಕೆ ಇಲ್ಲಿ ಓದೋಣ ಇವಾಗ ಉತ್ತರ ಡಿ ಗಂಟೆಗೆ ಹದಿನೈದು ಕಿಲೋಮೀಟರ್ ಏಕೆಂದರೆ ಈ ಲೆಕ್ಕದಲ್ಲಿ ತನ್ನ ವೇಗವನ್ನು ಎಷ್ಟು ಹೆಚ್ಚಿಸಿಕೊಳ್ಳಬೇಕು ಅಂತ ಕೇಳಿದೆ ಈ ಪ ಪ್ರಶ್ನೆಯಲ್ಲಿ ಈ ಲೆಕ್ಕದಲ್ಲಿ ಏನು ಮಾಡಿದರೆ ಅದರ ವೇಗನ ಅದರ ಸ್ಪೀಡನ್ನ ಎಷ್ಟು ಹೆಚ್ಚಿಸ್ಕೋಬೇಕು ಅಂತ ಕೇಳಿರೋದು ಮೊದಲಿದ್ದ ವೇಗ ನೋಡೋಣ ಇವಾಗ ಗಂಟೆಗೆ ಮೊದಲಿದ್ದ ವೇಗ ಗಂಟೆಗೆ ಎಷ್ಟು ಅಂತ ಗೊತ್ತಾಯ್ತಲ್ಲ ಅವಾಗ ಗಂಟೆಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಹಿಡಿದ್ರೆ ನಲವತ್ತೈದು ಅಂತ ಗೊತ್ತಾಯಿತು ಅಂದರೆ ಒಂದು ಗಂಟೆಗೆ ನಲವತ್ತೈದು ಕಿಲೋಮೀಟ್ರ್ ಸ್ಪೀಡಲ್ಲಿ ಅದು ಹೋದರೆ ಸೊ ಅದು ನಾಲ್ಕು ಗಂಟೆ ಬೇಕಾಗತ್ತೆ ನೂರ ಎಂಬತ್ತು ಕಿಲೋಮೀಟ್ರನ್ನ ತಲುಪಲಿಕ್ಕೆ ಸೊ ಮೊದಲಿದ್ದ ವೇಗ ಒಂದು ಗಂಟೆಗೆ ನಲವತ್ತೈದು ಕಿಲೋಮೀಟರ್ ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನೇ ಮೂರು ಗಂಟೆಗಳಲ್ಲಿ ಕ್ರಮಿಸ್ಬೇಕು ಈಗ ಈಗ ನೂರ ಕಿಲೋಮೀಟರ್ ಕಿಲೋಮೀಟ್ರ್ ದೂರ ಇದೆ ಆ ನೂರ ಎಂಬತ್ತು ಕಿಲೋಮೀಟ್ರನ್ನ ಮೂರು ಗಂಟೆನಲ್ಲೇ ಕ್ರಮಿಸ್ಬೇಕು ಹಾಗಾದರೆ ಗಂಟೆಗೆ ಅದು ಎಷ್ಟು ಸ್ಪೀಡಲ್ಲಿ ಹೋಗಬೇಕಾಗತ್ತೆ ಅಂದರೆ ಗಂಟೆಗೆ ಅರವತ್ತು ಕಿಲೋಮೀಟ್ರ್ ವೇಗದಲ್ಲಿ ಚಲಿಸಬೇಕು ಅದಾಯ್ತಲ್ಲ ಮೂರು ಗಂಟೆನಲ್ಲೇ ನೂರ ಎಂಬತ್ತು ಕಿಲೋಮೀಟ್ರ್ ಹೋಗಬೇಕೆಂದ್ರೆ ಗಂಟೆಗೆ ಅದು ಅರವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ಮಾತ್ರ ನೂರೆಂಬತ್ತು ಕಿಲೋಮೀಟ್ರನ್ನ ಮೂರು ಗಂಟೆನಲ್ಲೇ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಮೊದಲಿದ್ದ ವೇಗ ಗಂಟೆಗೆ ನಲವತ್ತೈದು ಕಿಲೋಮೀಟ್ರ್ ಇದೆ ಅಲ್ವಾ ಮೊದಲಿದ್ದ ವೇಗ ಎಷ್ಟು ಗಂಟೆಗೆ ನಲವತ್ತೈದು ಕಿಲೋಮೀಟ್ರು ಇವಾಗಂದು ಎಷ್ಟಿದೆ ಮೂರು ಗಂಟೆಲೇ ರೀಚ್ ಆಗಬೇಕು ಅಂದರೆ ಅರವತ್ತು ಗಂಟ್ ಅರವತ್ತು ಕಿಲೋಮೀಟ್ರ್ ತಗೊಳತ್ತೆ ಹೆಚ್ಚಿಸಿಕೊಳ್ಳಬೇಕಾದ ವೇಗ ಕೇವಲ ಗಂಟೆಗೆ ಹದಿನೈದು ಕಿಲೋಮೀಟರ್ ಅಷ್ಟೇ ಅಂದರೆ ಇದೆರಡರದ್ದು ಡಿಫ್ರೆನ್ಸ್ ನೋಡಿದ್ರೆ ಆಯಿತು ಇದೆರಡರದ್ದು ವ್ಯತ್ಯಾಸ ನೋಡಿ ಹದಿನೈದು ಅಲ್ಲಿಗೆ ನಲವತ್ತೈದಕ್ಕೆ ಪ್ಲಸ್ ಹದಿನೈದನ್ನ ಸೇರಿಸಿದ್ರೆ ಅರವತ್ತಾಗುತ್ತೆ ಹಾಗಾದರೆ ಎಷ್ಟು ಹೆಚ್ಚಿಸ್ಕೋಬೇಕು ಅಂದರೆ ಹದಿನೈದು ಕಿಲೋಮೀಟ್ರನ್ನ ಹೆಚ್ಚಿಸ್ಕೋಬೇಕಾಗುತ್ತೆ ಅಂದರೆ ಗಂಟೆಗೆ ಗಂಟೆಗೆ ಒಂದು ಗಂಟೆಗೆ ಒಂದು ಹದಿನೈದು ಹದಿನೈದು ಕಿಲೋಮೀಟ್ರನ್ನ ಹೆಚ್ಚಿಸ್ಕೋಬೇಕು ಅಂದರೆ ಅಲ್ಲಿಗೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಹವರ್ ಒನ್ ಹವರಿಗೆ ಸಿಕ್ಸ್ಟಿ ಕಿಲೋಮೀಟ್ರ್ ಸ್ಪೀಡಲ್ಲಿ ಅದು ಹೋಗ್ತಾ ಇದ್ದರೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಹವರ್ ತಗೊಂಡ್ರೆ ಸೊ ಒನ್ ಏಯ್ಟಿ ಕಿಲೋಮೀಟರ್ನ ತ್ರೀ ಹರ್ಸಲ್ಲಿ ರೀಚ್ ಆಗ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್